ಆಫೀಸ್ ಇನಾಗ್ರೇಷನ್ ಆಗಿದೆ ಅಂತ ಏನು ಹೇಳ್ತೀರಾ ಕಿರಣ್ ಅವರೇ? ಜೈ ಭೀಮ್. ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಕಿರಣ್ ಕುಮಾರ್, ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ಇವತ್ತು ಕೇಂದ್ರ ಕಚೇರಿಯನ್ನಾಗಿ ನಾವು ನನ್ನ ಹುಟ್ಟುಹಬ್ಬದ ಜನ್ಮದಿನಾಚರಣೆ ಹಿಂದಿನ ಕೇಂದ್ರ ಕಚೇರಿ ಕೂಡ ಉದ್ಘಾಟನೆ ಮಾಡಿದ್ದೀವಿ. ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಇಡೀ ಭಾರತ ದೇಶದಲ್ಲಿ ಅಹಿಂದ ಪರ ಸಂಘಟನೆಯನ್ನು ನಾವು ಕಟ್ಟಿದ್ದೀವಿ. ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಮತ್ತು ರೈತರ ಮೇಲೆ ನಡೀತಕ್ಕಂಥ ದೌರ್ಜನ್ಯ, ಈಗ ಕಾವೇರಿ ವಿಚಾರವಾಗಿ ನಡೆಯುತ್ತಿರುತ್ತ ಕರ್ನಾಟಕಕ್ಕೆ ಮೋಸ ಆಗ್ತಾ ಇದೆ. ಆ ಎಲ್ಲ ವಿಚಾರಗಳನ್ನು ನಾವು ತಡೆ ಹಿಡಿಬೇಕು ಮತ್ತು ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅಂತೇಳಿ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲೂ ಕೂಡ ನಾವು ಈಗಾಗಲೇ ಸುಮಾರು 7-8 ಜಿಲ್ಲೆಗಳಲ್ಲಿ ಕಚೇರಿಗಳು ಇದ್ದಾವೆ. ಹಾಗೆ ಇದು ಉನ್ನತವಾಗಿ ನಾವು ಬೆಂಗಳೂರಲ್ಲಿ ಕೂಡ ಒಂದು ಕಚೇರಿಯನ್ನು ಮಾಡಬೇಕಂತೇಳಿ ಇವತ್ತು ನನ್ನ ಜನ್ಮದಿನಾಚರಣೆ ದಿನ ಇವತ್ತು ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಅನೇಕ ಅಭಿಮಾನಿಗಳು ಬಂದು ಹೂಗುಚ್ಛದಲ್ಲಿ ವಿಶ್ ಮಾಡಿದ್ರು. ಬೆಳಗ್ಗೆಯಿಂದ ಸುಮಾರು 1000 ಜನ ಬಂದು ಏನು ಬೆಳಗ್ಗೆ 10 ಗಂಟೆಯಿಂದ ಸತತವಾಗಿ ಸಂಜೆ ಈಗ 7-8 ಗಂಟೆ ಆಗಿದ್ರು ಕೂಡ ಸುಮಾರು ಜನ ಬಂದು ಹೂಗುಚ್ಛ ನೀಡುವ ಮುಖಾಂತರ ಮತ್ತು ನೆನಪಿನ ಕಾಣಿಕೆಗಳು ನೀಡುವ ಮುಖಾಂತರ ನನಗೆ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಕೂಡ ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನಾನು ಹೃದಯಪೂರ್ವಕ ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಸುಮಾರು ಒಂದು 2-3 ಆಶ್ರಮಗಳಿಗೆ ಮತ್ತು ವೃದ್ಧಾಶ್ರಮಕ್ಕೆ ಮತ್ತು ಅಂಧ ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ಮತ್ತು ಕಚೇರಿಗೆ ಬಂದಂಥ ಎಲ್ಲರಿಗೂ ಕೂಡ ನಾವು ಊಟದ ವ್ಯವಸ್ಥೆ ಮಾಡಿ ಮತ್ತು ಕೇಕ್ ಕತ್ತರಿಸುವ ಮೂಲಕ ಸುಮಾರು ಒಂದು 50-60 ಕೆಜಿ ಕೇಕ್ಗಳು ಕೂಡ ಮಾಡಿದ್ದಾರೆ. ಎಲ್ಲರೂ ನನ್ನ ಅಭಿಮಾನಿಗಳು ಮತ್ತು ಅಹಿಂದ ಪರ ಇರ್ತಕ್ಕಂಥ ನನ್ನ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಎಲ್ಲ ಕೂಡ ನನಗೆ ಬಂದು ಇವತ್ತು ನನ್ನ ಜನ್ಮದಿನಾಚರಣೆಗೆ ಶುಭ ಕೋರಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನೀವು ಇದೇ ಥರ ಇನ್ನೂ ಹೆಚ್ಚಿನ ರೀತಿ ಕಾರ್ಯಕ್ರಮಗಳು ಕೊಡಬೇಕು ಮತ್ತು ಎಲ್ಲ ಅನ್ಯಾಯದ ವಿರುದ್ಧ ನೀವು ಧ್ವನಿ ಎತ್ತಬೇಕು ಅಂತೇಳಿ ನನಗೆ ಎಲ್ಲರೂ ಕೂಡ ಬೆಳಗ್ಗೆಯಿಂದ ಕೂಡ 1000 ಜನ ನನಗೆ ಪ್ರತಿನಿಧಿಗಳು ಹೇಳಿದ್ದಾರೆ.